ನಮಸ್ಕಾರ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ವ್ಲಾಗ್. ನಿಮಗೆಲ್ಲರಿಗೂ ಅಡಕಸ್ಬಿ ವ್ಲಾಗ್ಸ್ನ ಈ ಹೊಸ ವಿಡಿಯೋಗೆ ಪ್ರೀತಿಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ MMS ಮಲೆನಾಡಿನಲ್ಲಿ ಮಳೆಗಾಲದ ಸವಾರಿಯ ಎಪಿಸೋಡ್ 2, ರಾಜ ರಾಣಿ ಮತ್ತು ಅವಳು. ಒಂದೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದಂತೆ. ರಾಜರಿಗೆ ಎಷ್ಟೊಂದು ಅರಮನೆಗಳು ಇರ್ತಾವಲ್ವಾ. ಸೊ ಈ ರಾಜ ಏನ್ ಮಾಡ್ತಾನೆ, ಒಂದ್ ಅರಮನೆಯಿಂದ ಇನ್ನೊಂದು ಅರಮನೆಗೆ ಅವಾಗವಾಗ ಬೋರ್ ಆದಾಗ ಈ ಅರಮನೆ ಬೋರ್ ಆದಾಗ ಇನ್ನೊಂದು ಅರಮನೆಗೆ ಹೋಗ್ತಾನೆ, ಆ ಅರಮನೆಗೆ ಬೋರ್ ಆದಾಗ ಈ ಅರಮನೆಗೆ ಬರ್ತಾನೆ. ಸೊ ಈ ತರ ಆ ಅರಮನೆಯಿಂದ ಈ ಅರಮನೆಗೆ ಬರ್ಬೇಕಾದ್ರೆ ಒಂದು ಊರಲ್ಲಿ ಒಂದು ಮನೆ ಇರುತ್ತಂತೆ. ಒಂದಲ್ಲ ಎಷ್ಟೊಂದು ಮನೆ ಇರುತ್ತೆ, ಅದ್ರಲ್ಲಿ ಈ ಒಂದು ಮನೆ ಇರುತ್ತೆ. ಈ ಮನೆ ಮುಂದೆ ಸಖತ್ತಾಗಿರೋ, ಸಖತ್ ದೊಡ್ಡದಾಗಿ ತುಂಬ ಬ್ಯೂಟಿಫುಲ್ ಆಗಿರೋ ರಂಗೋಲಿ ಯಾರೋ ಹಾಕಿರ್ತಾರಂತೆ. ಸೊ ಈ ಮನೆ ಮುಂದೆ ಯಾರೋ ಸಖತ್ತಾಗಿರೋ ರಂಗೋಲಿ ಹಾಕಿರ್ತಾರಂತೆ. ರಾಜನ್ ನೋಡಿ, ಓ ಏನ್ ಸಖತ್ತಾಗಿ ಹಾಕಿದ್ದಾರೆ ರಂಗೋಲಿ. ಅವಾಗಂದ್ರೆ ಹಳ್ಳಿ ಕಡೆ ಗೊತ್ತಲ್ವಾ, ತುಂಬ ದೊಡ್ಡ ದೊಡ್ಡದಾಗಿ ಬ್ಯೂಟಿಫುಲ್ ಆಗಿ ಕಲರ್ ಎಲ್ಲ ತುಂಬಿಸಿ ಚೆಂದವಾಗಿ ರಂಗೋಲಿನ ಹಾಕಿರೋರು. ಸೊ ಯಾರು ಇದು ಇಷ್ಟು ಸಖತ್ತಾಗಿ ರಂಗೋಲಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ರಾಜ ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ಟಿದ್ದಾನೆ. ಮತ್ತೆ ಇನ್ನೊಂದಿನ ಇದೇ ದಾರಿಯಲ್ಲಿ ಬರಬೇಕಾದ್ರೆ ಅದೇ ಮನೆ ಮುಂದೆ ಅದೇ ತರದ ಬ್ಯೂಟಿಫುಲ್ ಆಗಿರೋ, ಓ ಅಣ್ಣ ಹಸುಗಳ ಜಾಗ ಬಿಡಿ, ಅದೇ ತರ ಬ್ಯೂಟಿಫುಲ್ ಆಗಿರೋ ರಂಗೋಲಿನ ನೋಡ್ತಾನಂತೆ. ಅರೆ ಅವತ್ತು ಇದೇ ತರ ರಂಗೋಲಿ ಇತ್ತಲ್ಲ, ಏನಪ್ಪ ಇವತ್ತು ಇದೇ ತರ ರಂಗೋಲಿ ಇದೆ, ಯಾರು ಇದು ರಂಗೋಲಿ ಹಾಕಿರೋದು ಅಂತ ಹೇಳಿ ಸರಿ ಯೋಚನೆ ಮಾಡ್ಕೊಂಡು ವಾಪಸ್ ಅರಮನೆಗೆ ಹೋಗ್ತಾನಂತೆ. ನೆಕ್ಸ್ಟ್ ಟೈಮು ಇದೇ ರೂಟಲ್ಲಿ ಬರಬೇಕಾದ್ರೆ ತಿರುಗಾ ಅದೇ ಮನೆ ಮುಂದೆ ಅದೇ ಥರ ಇದಕ್ಕಿಂತ ವರ್ಣಮಯವಾಗಿರೋ ರಂಗೋಲಿನ ನೋಡ್ತಾನಂತೆ. ಆ ರಾಜನಿಗೆ ಆ ರಂಗೋಲಿ ನೋಡ್ಬಿಟ್ಟು ಮನ್ಸು ತಡ್ಕೊಳಕ್ಕಾಗಲ್ಲ. ಯಾರು ಇದು ಯಾವಾಗಲೂ ರಂಗೋಲಿ ಹಾಕಿರ್ತಾರಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ ರಂಗೋಲಿನ, ಯಾರಿದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿಕೊಂಡು ಅವರ ಈ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಈ ಮಂತ್ರಿ ಮಂಡಲದವರು, ಸೊ ಅವ್ರಿಗೆ ಏನು ಹೇಳ್ತಾನೆ ಅಂತಂದರೆ, ನೋಡು ಈ ಮನೆಯಲ್ಲಿ ಯಾವಾಗಲೂ ಸಖತ್ತಾಗಿರೋ ರಂಗೋಲಿ ಹಾಕಿರ್ತಾರೆ, ಯಾರು ರಂಗೋಲಿ ಹಾಕಿರೋದು ನಾನು ನೋಡಬೇಕಲ್ವ ಅಂತ ಹೇಳಿ ಯಾರು ನೋಡ್ಕೊಂಡು ವಿಚಾರಿಸ್ಕೊಂಬನ್ನಿ ಅಂತ ಹೇಳ್ಕಳಿಸ್ತಾನೆ ರಾಜ. ಸೊ ರಾಜ ಹೇಳ್ಕಳಿಸಿರ್ತಾನಲ್ವ, ಈ ಮಂತ್ರಿ ಮತ್ತು ಈ ಸೇನಾನಿಗಳು ಈ ಭಟ್ರು ಏನು ಮಾಡ್ತಾರೆ, ಹೋಗ್ಬಿಟ್ಟು ಅದು ಯಾರ್ದು ಮನೆ ಆ ಊರಲ್ಲಿ, ಆ ಮನೆ ಯಾರ್ದೋ, ಮನೆ ಯಾರಿಗೆ ಸೇರುತ್ತೆ ಅಂತ ಹೋಗಿ ವಿಚಾರಿಸ್ಕೊಂಬರ್ತಾರೆ. ನೋಡಿದ್ರೆ ಆ ಮನೆ ಬೆಸ್ತ್ರಿಗೆ ಸೇರಿರುತ್ತಂತೆ. ಯಾರು ರಂಗೋಲಿ ಹಾಕ್ತಾರ ನಾನು ಅವ್ರನ್ನ ನೋಡ್ಬೇಕು ಅಂತ ರಾಜ ಹೇಳ್ತಾನೆ. ಸೊ ಅವಾಗ ಗೊತ್ತಾಗುತ್ತೆ ಅಲ್ಲಿ ಆ ಬೆಸ್ತರ ಮನೆಯಲ್ಲಿ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ದಿನ ಈ ಮನೆ ಮುಂದೆ ಚಂದವಾಗಿರೋ ಬ್ಯೂಟಿಫುಲ್ ಆಗಿರೋ ರಂಗೋಲಿನ ಹಾಕ್ತಾ ಇರ್ತಾಳಂತೆ. ಸೊ ರಾಜನ ಗೊತ್ತಾಗುತ್ತೆ ಒಂದು ಹುಡುಗಿ ಈ ತರ ರಂಗೋಲಿ ಹಾಕ್ತಾ ಇರೋದು ಅಂತ. ಸೊ ಆ ರಾಜ ನಾನು ಆ ಹುಡುಗಿನ ನೋಡ್ಬೇಕಲ್ವಾ ಅಂತ ಹೇಳ್ಕಳ್ಸಿ ಆ ಹುಡುಗಿನ ನೋಡಕ್ ಬರ್ತಾನೆ. ನೋಡ್ತಾ ಇದ್ದಂಗೆ ಲವ್ ಅಟ್ ಫಸ್ಟ್ ಸೈಟು ರಾಜನ್ಗೆ. ಆ ಹುಡುಗಿನ ನೋಡಿದ ತಕ್ಷಣ ರಾಜನ್ ಮದುವೆ ಆಗಿ ಪಟ್ಟದರಾಣಿ ಅವರಿವರೆಲ್ಲ ಇದ್ದಾರೆ. ಈ ಹುಡುಗಿನ ನೋಡಿದ ತಕ್ಷಣ ಅವನಿಗೆ ರಾಜನ್ಗೆ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡುತ್ತೆ. ತುಂಬ ಚೆನ್ನಾಗಿರ್ತಾಳೆ ನೋಡೋಕ್ಕೆ, ವಾವ್ ಎಷ್ಟು ಚೆನ್ನಾಗಿದ್ದಾಳೆ ಈ ಹುಡುಗಿ ಅಂತ ಹೇಳಿ ಆ ಹುಡುಗಿಯ ಸೌಂದರ್ಯಕ್ಕೆ, ಆ ಹುಡುಗಿಯ ವ್ಯಕ್ತಿತ್ವಕ್ಕೆ ಆ ರಾಜ ಲವ್ ಅಟ್ ಫಸ್ಟ್ ಸೈಟ್ ಆಗ್ಬಿಡುತ್ತೆ ರಾಜನ್ಗೆ. ಪ್ರೀತಿ ಯಾವಾಗ ಯಾರ ಮೇಲೆ ಹೇಗಾಗುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ವಲ್ಲ, ಪ್ರೀತಿ ಅದು ಹಂಗೆ ಗಟ್ಟಿಸ್ಬಿಡುತ್ತೆ ಅಷ್ಟೇ. ಸೊ ರಾಜನ್ಗೆ ಇವಳ ಮೇಲೆ ಸಖತ್ ಲವ್ ಆಗೋಗುತ್ತೆ, ಲವ್ ಅಟ್ ಫಸ್ಟ್ ಸೈಟು. ಏನು ನೋಡಿದ ತಕ್ಷಣನೇ ರಾಜ ಪ್ರೇಮ ನಿವೇದನೆ ಮಾಡ್ಕೊಂಬಿಡ್ತಾನೆ, ಅಂದರೆ ಪ್ರಪೋಸ್ ಮಾಡಿಬಿಡ್ತಾನೆ. ನೋಡು ನಾನು ನಿನ್ನ ಮದುವೆ ಆಗ್ತೀನಿ, ನೀನು ನನಗೆ ತುಂಬ ಇಷ್ಟ ಆಗಿದೆಯಾ, ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅಂತ ಹೇಳಿಬಿಟ್ಟು ರಾಜ ಪ್ರಪೋಸ್ ಮಾಡಿ ಮದುವೆ ಆಗ್ತಾನೆ. ಸೊ ಮದುವೆ ಆದಮೇಲೆ ಏನು ಗಂಡನ ಮನೆಗೆ ಹೋಗಬೇಕು. ಸೊ ಈ ಹುಡುಗಿನ ರಾಜ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ರಾಜನಿಗೆ ಸ್ವಲ್ಪ ಅಂಕಲ್ ಏಜು, ಹುಡುಗಿ ಇನ್ನ ಹೆಂಗ್ ಏಜು, ಜನ ಸುಮ್ಮನಿರ್ತಾರೆಯೇ, ರಾಮನ್ ಬಗ್ಗೆನೆ ಮಾತಾಡಿದವರು, ನಂದು ಒಂದಿರ್ಲಿ ನಂದಲ್ಲಿಡ್ಲಿ ನಂದು ಗೋಪಾಲ ಅಂತ ಒಬ್ಬೊಬ್ರು ಒಂದೊಂದೊಂದೊಂದು ಡೈಲಾಗ್ಗಳು ಹಿಂದೆಗಡೆ ರಾಜನ್ ಬಗ್ಗೆ ಮಾತಾಡೋಕ್ಕೆ ಬೆನ್ನಿಂದ ಮಾತಾಡೋಕ್ಕೆ ಶುರು ಮಾಡಿದ್ರು. ಎಲ್ಲರೂ ಈ ಹುಡುಗಿ ನೋಡು ದುಡ್ಡಿದೆ ಅಂತ ಅಂದ್ಬಿಟ್ಟು ರಾಜನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ, ಲೈಫ್ ಸೆಟ್ಲ್ ಇವಾಗ ಈ ಹುಡುಗಿದು ಅಂತ ಹೇಳಿ ಮಾತಾಡೋಕ್ಕೆ ಶುರು ಮಾಡ್ತಾರೆ.
ಪಟ್ಟದ್ರವನಿಗೆ ಒಂಚೂರು ಇಷ್ಟ ಇರೋದಿಲ್ಲ ರಾಜ ಈ ಹುಡುಗಿನ ಕರ್ಕೊಂಬಂದಿರೋದು. ಆಬ್ವಿಯಸ್ಲಿ ಯಾವುದೇ ಹೆಣ್ಣಿಗೆ ಗಂಡ ಇನ್ನೊಂದು ಹೆಂಡತಿನ ಮದುವೆ ಆಗ್ತಾನೆ ಅಂದರೆ ಯಾವ ಹೆಂಡತಿ ತಾನೇ ಸುಮ್ಮನೆ ಇರ್ತಾಳೆ, ಅದು ಮೀರಿ ಆಕೆ ರಾಣಿ ಪಟ್ಟದ ರಾಣಿ. ಸೊ ನನಗಿನ್ನು ಕಿಮ್ಮತ್ತಿರಲ್ಲ ಅಂತ ಹೇಳಿ ತಲೆ ಕೆಡಿಸ್ಕೊಂಡು ರಾಣಿಗೆ ಈ ವಿಷಯದ ಮೇಲೆ ತುಂಬ ಬೇಜಾರಿರುತ್ತೆ. ಕೆಲವು ಅಪಪ್ರಚಾರಗಳು ಇಡೀ ರಾಜ್ಯದ ತುಂಬ ಬರೋಕ್ಕೆ ಶುರುವಾಗುತ್ತೆ. ಈ ಹುಡುಗಿ ಮನಸ್ಸಿಗೆ ತುಂಬ ನೋವಾಗ್ತಾ ಇರುತ್ತೆ, ಏನು ಈ ಥರ ಹಿಂಗಾಗ್ತಾ ಇದೆಯಲ್ಲ ಅಂದರೆ ನಾನು ಬಂದಮೇಲೇ ರಾಜನಿಗೆ ಈ ಥರ ಕೆಟ್ಟ ಹೆಸರು ಬರ್ತಾ ಇದೆಯಲ್ವಾ, ರಾಜ್ಯಕ್ಕೆ ಈ ಥರ ಕೆಟ್ಟ ಹೆಸರು ಬರ್ತಾ ಇದೆಯಲ್ವಾ, ರಾಣಿಗೂ ತುಂಬ ಬೇಜಾರಾಗ್ತಾ ಇದೆ, ಏನು ಏನು ಅಂತ ಯೋಚನೆ ಮಾಡಿ ನಾ ಇವಳು ಇದ್ದರೆ ಇದೇ ಥರ ರಾಜನಿಗೂ ಕೆಟ್ಟ ಹೆಸರು ಮತ್ತು ರಾಜ ಇಡೀ ಅಂದರೆ ಇವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ, ಯಾವಾಗಲೂ ಇವಳು ಅವಳ ಜೊತೆ ಜಾಸ್ತಿ ಕಾಲ ಕಳೀತಾನೆ, ರಾಜ್ಯದ ಬಗ್ಗೆ ರಾಜ್ಯದ ರಾಜಕೀಯದ ಬಗ್ಗೆ ರಾಜ್ಯದ ಜನರ ಬಗ್ಗೆ ಏನೂ ತಲೆ ಕೆಡಿಸ್ಕೊತಾ ಇಲ್ಲ. ಸೊ ರಾಜ ಚೇಂಜ್ ಆಗ್ಬಿಟ್ಟಿದ್ದಾನೆ ಹಂಗೆ ಹಿಂಗೆ ಅಂತ ರಾಜನ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡೋಕೆ ಶುರು ಮಾಡ್ತಾರೆ. ಈ ಹುಡುಗಿ ಇದ್ಲಲ್ಲ ಪ್ರೇಯಸಿ, ಅವಳಿಗೆ ತುಂಬ ಬೇಜಾರಾಗುತ್ತೆ. ನನ್ನಿಂದ ಇದೊಂದು ಫ್ಯಾಮಿಲಿಗೆ ಇದೊಂದು ರಾಜಮನೆತನಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು ನನ್ನಿಂದನೇ ಅಂತ ಹೇಳಿ ಆ ಹುಡುಗಿ ಸೂಸೈಡ್ ಮಾಡ್ಕೊಂಬಿಡ್ತಾಳೆ. ಆ ಹುಡುಗಿನ ಎಷ್ಟೆಲ್ಲ ಪ್ರೀತಿಸಿದ್ದ ಆ ರಾಜ ಅವನಿಗೆ ಎದೆ ಹೊಡೆದೋಗ್ಬಿಡುತ್ತೆ. ಅವನಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಅಂದರೆ ಅಷ್ಟು ಗಾಢವಾಗಿ ಆ ಹುಡುಗಿನ ಪ್ರೀತಿಸ್ತಾ ಇದ್ದ. ಪ್ರೇಯಸಿನ ತುಂಬ ಮಿಸ್ ಮಾಡ್ಕೊಳಕ್ಕೆ ಶುರು ಮಾಡ್ತಾನೆ ರಾಜ. ಅವನು ನಿಷ್ಕಲ್ಮಶವಾಗಿ ನಾನು ಆ ಹುಡುಗಿನ ಪ್ರೀತಿಸಿದ್ದೆ, ಆ ಹುಡುಗಿ ಮೇಲೆ ಪ್ರೀತಿಯಾಗಿದ್ದು ತಪ್ಪ ಅನ್ನೋ ತುಂಬ ಬೇಜಾರಲ್ಲಿ ಇರುವಂಥ ರಾಜ, ಜಗತ್ತು ನನ್ನ ಮತ್ತು ಅವಳ ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಲ್ವಾ, ಸೊ ಅದೇ ಹುಡುಗಿ ಬಗ್ಗೆ ಹೆಮ್ಮೆಯಾಗಿ ಇಡೀ ಜಗತ್ತೇ ಮಾತಾಡೋ ಥರ ನಾನೇನಾದರೂ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಅವಳ ನೆನಪಿನಲ್ಲಿ ಒಂದು ಸ್ಮಾರಕನ ಕಟ್ಟಿಸ್ತಾನೆ, ಅಂದರೆ ಮಾನ್ಯುಮೆಂಟ್ನ ಕಟ್ಟಿಸ್ತಾನೆ. ನೋಡಿ, ಅದು ಆನಂದಪುರ ಮೇನ್ ರೋಡು, ಈ ಕಡೆಯಿಂದ ಈ ಕೆಸರು ಹಾದಿಲಿ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಮೇನ್ ಒಂದು ರೋಡ್ ಇದೆ, ಆ ರೋಡ್ ಅಗದಾಕ್ಬಿಟ್ಟಿದ್ದಾರೆ. ಸೊ ಇವಾಗ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಭಯಂಕರ ಜಾರುತ್ತಾ ಇದೆ ಗುರು. ಎಲ್ಲಿ ಕಾಲಿಡೋದು ಅಂತ. ಓಹೋ ಹೋ 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 ಓ ಅಡ್ಕಸ್ಬಿ, ನೀನ್ ಬಿದ್ರೂ ಪರವಾಗಿಲ್ಲ, ಗೋಪುರ ಬೀಳದೆ ಇರಲಿ. ಓಕೆ, ಆರಾಮ್ 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 ಆರಾಮ್. ಸೊ ಆ ಕತೆ ಮುಂದುವರಿಸುತ್ತೆ ನೋಡಿ. ಈ ರಾಜ ಅವಳು ನೆನಪಲ್ಲೇ ತುಂಬ ಕೊರಗ್ತಾ ಕೊರಗ್ತಾ ಅವಳಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಒಂದು ಪ್ರೇಮ ಸ್ಮಾರಕನ ಕಟ್ಟಿಸ್ತಾನೆ. ಆ ರಾಜನ ಹೆಸರು ಕೆಳದಿ ವೆಂಕಟಪ್ಪ ನಾಯಕ, ಆ ಹುಡುಗಿ ಹೆಸರು ಚಂಪಕ, ಅವರ ಪ್ರೀತಿಯ ಸ್ಮಾರಕದ ಹೆಸರೇ ಚಂಪಕ ಸರಸ್ವತಿ. ಇಲ್ಲಿ ಎರಡು ಆನೆ ಇದೆ, ಒಂದು ಗಂಡಾನೆ ಮತ್ತೆ ಇನ್ನೊಂದು ಹೆಣ್ಣಾನೆ ಅಂತ ಹೇಳಲಾಗುತ್ತೆ. ಏನಂತ ಮಚ್ಚ ಆವೋ ಇಲ್ಲಿ ಉಂಗುರು ಅಲ್ಲೋಡ ಗುರು, ಕೈ ಕಿದ್ದೆ ಗುರು, ಈಗ ಪುಸ್ಗಿಸನ್ಬಿಟ್ಟ ಆಮೇಲೆ. ನಿಮ್ಗೆ ಇಲ್ಲಿ ಶಿವನ ದೇವಸ್ಥಾನ ಇದೆ. ಚಂಪಕ ಐ ಲವ್ ಯು ಸರ್ದಾರ, ಐ ಲವ್ ಯು ಟೂ. ಹಿಂಗೆ ಅಂದಿರ್ಬೇಕೇನ ಮೋಸ್ಟ್ಲಿ ರಾಜ ಚಂಪಕಗೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ಮಾನ್ಯುಮೆಂಟ್ ಕಟ್ಸಿದೆ ನೋಡಿ. ಪ್ರೀತಿ ಏನೇನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಸೊ ಇದು ಚಂಪಕ ಸರಸ್ವನ ಎಂಟ್ರಿ. ನೀರಾವರಿ ರಚನೆಗಳ ವರ್ಲ್ಡ್ ಹೆರಿಟೇಜ್ ಇರಿಗೇಷನ್ ಸ್ಟ್ರಕ್ಚರ್ ಪಟ್ಟಿಯಲ್ಲಿ ಇದನ್ನ ಚಂಪಕ ಸರಸ್ವನ ಸೇರ್ಪಡಿಸಿದ್ದಾರೆ. ಕೆಳದಿ ಅರಸರ ಲಾಂಛನ ಅದು, ಮತ್ತೆ ಕೆಳದಿ ವೆಂಕಟಪ್ಪ ನಾಯಕ. ರಾಕಿಂಗ್ ಸ್ಟಾರ್ ಯಶು ಈ ಮಹಾನವಮಿ ದಿಬ್ಬ ಮತ್ತೆ ಚಂಪಕ ಸರಸ್ವನ ಜೀರ್ಣೋದ್ಧಾರವನ್ನ ಮಾಡಿದ್ದಾರೆ. ಏನೇನು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಕಾಪಾಡಿಕೊಳ್ಳುವಂತಹ ಅನೇಕ ಕೆಲಸಗಳನ್ನ ಯಶ್ ಮಾಡಿದಾರಂತೆ. ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಇದು ಇನ್ಕ್ಲೂಡ್ ಆಗಿದೆ ಅಂತಂದರೆ ಕನ್ನಡಿಗರಿಗೆ ನಾವೆಲ್ಲ ಹೆಮ್ಮೆ ಪಡುವಂತಹ ಸಂಗತಿನೇ. ಈ ಒಂದು ಕೆಲಸ ಮಾಡಿರೋದಕ್ಕೆ ಯಶ್ ಅವ್ರಿಗೆ ಪ್ರೀತಿಪೂರ್ವಕ ಧನ್ಯವಾದ. ಇದೇ ಥರ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾಯಿರಿ, ಕನ್ನಡ ಚಲನಚಿತ್ರನ ಎಲ್ಲಿಗೋ ತೊಗೊಂಡೋಗಿದ್ದೀರಾ, ಈ ಥರ ಯಶೋ ಮಾರ್ಗದಲ್ಲಿ ಕನ್ನಡಕ್ಕೆ ಇನ್ನಷ್ಟು ಸೇವೆನ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ. ಅವ್ರ ಕೈಲಾಗಿದ್ದನ್ನು ಅವ್ರು ಮಾಡಿದ್ದಾರೆ, ನಮ್ಮ ಕೈಲಾಗಿದ್ದನ್ನು ನಾವು ಮಾಡೋಣ. ಇಲ್ಲಿ ಬಂದಾಗ ಆದಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋಣ, ಪ್ಲಾಸ್ಟಿಕ್ ಫ್ರೀ ಝೋನ್ ಮಾಡೋಣ ಅಂತ ಹೇಳ್ತಾ ಜವಾಬ್ದಾರಿತವಾಗಿ ಸುತ್ತಾಡೋಣ ಅಂತ ಹೇಳ್ತಾ. ಇದು ಅಡ್ಕಸ್ಪಿ ವ್ಲಾಗ್ಸ್ನ MMS ಸರಣಿಯ ಎರಡನೇ ಎಪಿಸೋಡ್. ಈ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮೂರನೇ ಎಪಿಸೋಡ್ಗೆ ಕಾಯ್ತಾ ಇರಿ, ಆದಷ್ಟು ಬೇಗ ಬರುತ್ತೆ. ಅಲ್ಲಿವರೆಗೂ ಏನು ಮಾಡಬೇಕು ಅಂತ ಗೊತ್ತಲ್ಲ, ಅಡ್ಕಸ್ಪಿ ವ್ಲಾಗ್ಸ್ನ ಲೈಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎರಡು ಅಥವಾ ಮೂರು ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜಾಸ್ತಿ ಮಾಡಿದ್ರೂ ಏನು ಬೇಜಾರಿಲ್ಲ, ಮಿನಿಮಮ್ ಅಷ್ಟಾದರೂ ಮಾಡಿ ಅಂತ ಕೇಳ್ಕೊತೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿ ಖುಷಿಯಾಗಿರಿ, ನಗನಾಗ್ತಾ ಇರಿ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.
ಅಡ್ಕಸ್ ಬಿ ಸೈನಿಂಗ್ ಆಫ್ ಫ್ರಮ್ ಚಂಪಕ ಸರಸಿ. ಪ್ಯಾರ ಕಿಯಾ ತೋ